ಹೆಸರಿಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನ ತಗೋತುಂಟ ನಿಮ್ಗೆ 2024 ಸೀಸನ್ ಸ್ಪೆಷಲ್ ಫಸ್ಟ್ ಇವತ್ತು ಹೊಸದಾಗಿ ಅಣಬೆ, ಈ ಕಲ್ಲು ಅಣಬೆ, ಕಲ್ಲಲಾಂಬು, ಕಲ್ಲು ಅಣಬೆ, ಹಾಗೆ ಪತ್ರ ಅಳಂಬೆ ಅಂತ ನಮ್ಮ ಅದರಲ್ಲಿ ಹೇಳ್ತೇವೆ. ಹಾಗೆ ಗುಡ್ಗುಡ ಅಳಂಬೆ ಕೂಡ ಥಂಡರ್ ಮಶ್ರೂಮ್ಸ್ ಅಂತ ಕೂಡ ಕೆಲವರು ಕರೀತಾರೆ. ಆದ್ರೆ ಥಂಡರ್ ಮಶ್ರೂಮ್ಸ್ ಅಂದ್ರೆ ಇನ್ನೊಂದು ಮುಗ್ಗಿನ ತರ ಬರ್ತದೆ, ಅದು ಸಹ ಹೇಳ್ತಾರೆ ಥಂಡರ್ ಮಶ್ರೂಮ್ ಅಂತ. ಅದಕ್ಕೆ ಫ್ರೆಂಡ್ಸ್, ನಮ್ಮ GSB ಕೊಂಕಣಿಯವರಿಗೆ ಸಾಧಾರಣ ಈ ಅಣಬೆಯ ಸಮಯದಲ್ಲಿ ಮಳೆಗಾಲದಲ್ಲಿ ಜೋರಾಗಿ ಮೊದಲು ಮೊದಲಿಗೆ ಮೇ ಎಂಡ್ ಇಲ್ಲ ಈ ಜೂನಲ್ಲೆಲ್ಲ ಜೋರಾಗಿ ಗುಡುಗು ಮಿಂಚು ಬರಬೇಕಾದ್ರೆ ಇದೆಲ್ಲ ಅಣಬೆ ಎಲ್ಲ ಆಗುವಂಥದ್ದು. ಹಾಗೆ ನಮ್ಮ GSB ಕೊಂಕಣಿಯವರಿಗೆ ಈ ಅಣಬೆಗೆ ಎಷ್ಟೇ ರೇಟ್ ಇರಲಿ, ಸಾಧಾರಣ ಚಿನ್ನದ ರೇಟೇ ಆದರೂ ಪರವಾಗಿಲ್ಲ, ವರ್ಷಕ್ಕೆ ಒಮ್ಮೆ ಆದರೂ ಅಣಬೆಯನ್ನು ತಂದು ತಿಂದೇ ತಿಂತಾರೆ ಅಂತ ಹೇಳ್ತೇನೆ. ಅಷ್ಟು ಇಷ್ಟಪಡುವಂಥದ್ದು ಅಣಬೆಯನ್ನು ಎಲ್ಲರೂ ಕೂಡ ನಮ್ಮ GSB ಕೊಂಕಣಿಯವರು, ಇಷ್ಟಪಡದವರು ಇಲ್ಲ ಅಂತ ಹೇಳ್ಬೋದು. ನಾನು ಲಾಸ್ಟ್ ಇಯರ್ ನಿಮ್ಮ ಜೊತೆ ಮಂಗಳೂರು ಸೌತೆಕಾಯಿ ಹಾಗೆ ಅಣಬೆಯನ್ನು ಹಾಕಿ ಅಂಬಟ್ಟು ಮಾಡುವ ರೆಸಿಪಿ ಶೇರ್ ಮಾಡಿದ್ದೇನೆ. ಅದೇ ರೀತಿ ಅಣಬೆಯ ಪುಳಿ ಮುಂಚೆ ಅಂತ ಸಖತ್ತಾಗಿ ಇತ್ತು, ಅದು ಕೂಡ ಶೇರ್ ಮಾಡಿದ್ದೇನೆ. ಅದೇ ರೀತಿ ಈ ವರ್ಷದ ಒಂದು ಯುನೀಕ್ ಆದ ಈ ರೆಸಿಪಿ ಏನ ಹೇಳಿದ್ರೆ ಅಣಬೆ ಸಣ್ಣ ಪೋಳು. ಅಂದ್ರೆ ನಮ್ಮ GSB ಕೊಂಕಣಿಯಲ್ಲಿ ಊಟಕ್ಕಂತ ನಾವು ಒಂದು ದೋಸೆ, ಖಾರವಾದ ದೋಸೆ ಮಾಡ್ತೇವೆ. ಕ್ಯಾಬೇಜ್ ಇದ್ದಿರ್ಬೋದು, ನುಗ್ಗೆ ಸೊಪ್ಪಿದ್ದಿರ್ಬೋದು, ಹಾಗೆ ಪಡುವಲಕಾಯಿ ಬೀಜದ್ದೆಲ್ಲ ಇರ್ತದೆ, ಮತ್ತೆ ಕಣಿಲೆ, ಅದೇ ರೀತಿ ಉಪ್ಪಡ ಬಚ್ಚಿರ ಈ ಹಲಸಿನ ತೋಳೆ ಉಪ್ಪು ನೀರಲ್ಲಿ ಹಾಕಿದ ಅದ್ರದೆಲ್ಲ ಕೂಡ ಸಣ್ಣ ಪೋಳು ಮಾಡ್ತೇವೆ ನಾವು ದೋಸೆ. ಹಾಗೆ ಇವತ್ತು ಮಾಡುವಂಥದ್ದು ನಾನು ತುಂಬಾನೇ ಸೂಪರ್ ಆಗಿರುವಂತ ಅಣಬೆಯ ಸಣ್ಣ ಪೋಳು ಮಾಡ್ತಾ ಇದ್ದೇನೆ, ಅಣಬೆಯ ದೋಸೆ. ತುಂಬಾ ಜನ ಕೊಂಕಣಿಸ್ಗೆ ನಾನು ಹೇಳ್ತೇನೆ ಈ ಅಣಬೆಯ ಸಣ್ಣ ಪೋಳು ಕೂಡ ಮಾಡ್ತಾರ ಅಂತ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ನಾನು ಈ ಟ್ರೆಡಿಷನಲ್ ಆದ ಈ ಯುನಿಕ್ ಆದ ರೆಸಿಪಿಯನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ತುಂಬಾನೇ ಸೂಪರ್ ಆಗಿದೆ, ಹಾಗೆ ತುಂಬಾನೇ ಈಸಿ ಆಗಿದೆ. ಸಾಧಾರಣ ಈಗ ಅಣಬೆದ್ದು ರೇಟ್ ನಮ್ಮ ಈ ಉಡುಪಿ ಆಚೆ ಎಲ್ಲ 1,000 ತನಕ ಇದೆ, ಹಾಗೆ 800 1,000, 1,200 ತನಕ ಕೂಡ ಇದೆ. ಹಾಗೆ ಫ್ರೆಂಡ್ಸ್, ನಮ್ಗೆ ಅಂದ್ರೆ ಅಣಬೆ ಒಂದು ಕೊಡ್ಲಿಕ್ಕಿತ್ತು, ಅದ್ರಲ್ಲಿ ನಾನೊಂದು 1/2 kg ನಮ್ಗೆ ಇಟ್ಕೊಂಡದ್ದು. ಹಾಗೆ 1/2 kg ಅಣಬೆಯಲ್ಲಿ ಇವತ್ತೀಗ ಮಾಡ್ತಾ ಇದ್ದೇನೆ ಈ ರೆಸಿಪಿಯನ್ನ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಅಣಬೆಯ ಸಣ್ಣ ಪೋಳು ಮಾಡಲಿಕ್ಕೆ ನಾನಿಲ್ಲಿ 1 ಗ್ಲಾಸಷ್ಟು ದೋಸೆ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. 1 ಗಂಟೆ ನೆಂದರೂ ಸಾಕಾಗ್ತದೆ, 2 ಗಂಟೆ ನೆಂದರೆ ಸ್ವಲ್ಪ ಉತ್ತಮ. ಹಾಗೆ ಇಲ್ಲಿ ಅಣಬೆ ನೋಡಿ 1/2 kg ಇರುವಂಥದ್ದು, ಬರೀ ಇಷ್ಟೇ ಇದೆ, ಈಗ ಸ್ಟಾರ್ಟಿಂಗ್ ಅಲ್ಲ, ಹಾಗೆ ಬರೀ ಸಣ್ಣ ಸಣ್ಣದಿದೆ. ನೀವು ಬಟನ್ ಮಶ್ರೂಮ್ ಈ ನಾರ್ಮಲ್ ಅಂಗಡಿಯಲ್ಲಿ ಸಿಗುತ್ತಲ್ವ ಅದರದ್ದು ಕೂಡ ಸಣ್ಣ ಪೋಳು ಮಾಡ್ಬೋದು, ಸಣ್ಣದಾಗಿ ಹೆಚ್ಚಿಬಿಟ್ಟು ಮಾಡ್ಬೋದು. ಈ ಅಣಬೆ ನೋಡಿ ಇವಾಗ ಕಲ್ಲಿನ ಥರ ಇರ್ತದೆ, ಹಾಗೆ ಕಲ್ಲಲಾಂಬು ಅಂತ ಕೂಡ ಹೇಳುವಂಥದ್ದು. ದೊಡ್ಡ ಅಣಬೆ ಆದರೆ ನಾವು ಇದನ್ನು ಭಾಗ ಮಾಡಿಕೊಂಡು ಆಮೇಲೆ ಸಿಪ್ಪೆಯನ್ನು ಬಿಡಿಸ್ತಾ ಹೋಗುವಂಥದ್ದು. ಬಿಳಿ ಭಾಗದ್ದು ಇದ್ದರೆ ಅದು ಒಳ್ಳೆಯದು ಅಂತ, ಅದು ತಿನ್ನಲು ಯೋಗ್ಯವಾಗಿರ್ತದೆ. ಹಾಗೆ ಕಪ್ಪಿದಾದರೆ ಅದು ಹಾಳಾಗಿದೆ, ಬಿಸಾಡ್ತೇವೆ. ಮತ್ತು ಇದು ಮಣ್ಣಿನಲ್ಲಿ ಆಗೋದ್ರಿಂದ ತುಂಬ ಮಣ್ಣಿರ್ತದೆ ಇದು ತೆಗಿಬೇಕಾದ್ರೆ. ನನಗೆ ಸಾಧ್ಯವಾದರೆ ಈ ಸಲ ಆದರೂ ಊರಿಗೆ ಹೋಗಿ ನಿಮಗೊಂದು ಅಣಬೆ ತೆಗೆಯೋ ಒಂದು ವೀಡಿಯೋ ಮಾಡಿ ಹಾಕ್ತಾನೆ. ಹಾಗೆ ತುಂಬ ಮಣ್ಣಿರ್ತದೆ, ಆಮೇಲೆ ತೊಳೆದು ಈ ರೀತಿ ಆಗ್ತದೆ. ಬರೀ ಸಣ್ಣ ಸಣ್ಣ ಅಣಬೆ ಇದ್ದದ್ದು ನಾವು ಯಾವಾಗಲೂ ಪುಳಿ ಮುಂಚಿ ಮಾಡಲಿಕ್ಕೆ ಮತ್ತು ಸಣ್ಣ ಪೋಳು ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅಂದರೆ ಜಸ್ಟ್ ಇದು ಕ್ಲೀನಾಗಿರ್ತದೆ, ಹೊರಗಡೆ ಎಳತ್ತಿರ್ತದೆ, ಮತ್ತು ಅದರ ಸಿಪ್ಪೆ ಕೂಡ ಬರೀ ಎಳತ್ತಾಗಿರೋದ್ರಿಂದ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ, ಕರ್ಕುರು ಆಗ್ತದೆ. ಹಾಗೆ ಅದನ್ನೇ ನಾವು ಸಣ್ಣ ಪೋಳಿಗೆಲ್ಲ ಮತ್ತು ಪುಳಿ ಮುಂಚಿಗೆ ಯೂಸ್ ಮಾಡ್ತೇವೆ. ಜಸ್ಟ್ ಭಾಗ ಮಾಡಿ ಹಾಕುವಂಥದ್ದು. ದೊಡ್ಡ ಅಣಬೆ ಇದ್ದದೆಲ್ಲ ಅಂಬಟೆ ಸಾಂಬಾರಿಗೆ ಹಾಕ್ತೇವೆ. ಹಾಗೆ ಇದನ್ನೀಗ ಚಂದ ಮಾಡಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೇನೆ, ಒಂದು 2-3 ನೀರು ತೊಳೆದು ಇಟ್ಟಿದ್ದೇನೆ. ಹಾಗೆ ಈ ಕಡೆಯಿಂದ ಮಸಾಲೆಗೆ ನೆನೆಸಿಟ್ಕೊಂಡಿರುವ ಅಕ್ಕಿ ರೆಡಿಯಾಗಿದೆ 2 ಗಂಟೆ ನೆಂದು. ಅದೇ ರೀತಿ ಒಂದು ಸಣ್ಣ ತೆಂಗಿನಕಾಯಿ 1 ತುರಿ, ಅದೇ ರೀತಿ ಇಷ್ಟು ಸ್ವಲ್ಪ ಇಂಗು, ಇಂಗು ತುಂಬ ಸ್ಟ್ರಾಂಗ್ ಆಗಿದೆ ಹಾಗೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಶಿನ, ಒಂದು 10 ಬ್ಯಾಡಿಗೆ ಮೆಣಸಿನಕಾಯಿ ಹುರಿದದ್ದು, 4 ಊರಿನ ಮೆಣಸಿನಕಾಯಿ, ಹಾಗೆ ಇಷ್ಟು ಖಾರಕ್ಕೆ ನಾನು ಇಷ್ಟು ಹುಣಸೆ ಹುಳಿ ಬೇಕಾಗ್ತದೆ. ರುಚಿಗೆ ತಕ್ಕ ಉಪ್ಪನ್ನು ಕೂಡ ಇಲ್ಲೇ ಇವಾಗ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸಿ ಜಾರಲ್ಲಿ. ಆಮೇಲೆ ಎಲ್ಲವನ್ನು ಹಾಕಿ ರುಬ್ಕೊಂಡ್ರಾಯ್ತು. ಈಗ ಒಟ್ಟಿಗೆ ಮಸಾಲೆಗೆ ನಾವಿಲ್ಲಿ ಹುರಿಯದ ಮೆಣಸು ಕೂಡ ಹಾಕ್ಬೋದು, ಹುರಿದೆ ಮೆಣಸು ಹಾಕ್ಬೇಕಂತಿಲ್ಲ ಸಣ್ಣ ಪೋಳು ಮಾಡುವಾಗ. ಫ್ರೆಂಡ್ಸ್, ಕಾಯಿತುರಿ ಎಂತ ಗೊತ್ತುಂಟ, 1 ಗ್ಲಾಸ್ ಅಕ್ಕಿ ನಾನು ಹೇಳಿದಲ್ಲ ನೆನೆಸಿದ್ದು, ಅದಕ್ಕೆ ಬರೀ ಸಣ್ಣ ತೆಂಗಿನಕಾಯಿ ಆಯ್ತಾ 1 ಹಾಕಿದ್ದು ನಾನು. ದೊಡ್ಡ ತೆಂಗಿನಕಾಯಿ ಆದರೆ ನೀವು 1 ಭಾಗ ಹಾಕಿದರೆ ಸಾಕು. ತುಂಬ ಕಾಯಿ ಹಾಕಿದರೆ ಕೂಡ ಸಾಫ್ಟ್ ಆದರೆ ಹಿಟ್ಟು, ಮತ್ತು ದೋಸೆ ಹೆಂಚಿಂದ ಅದು ಎದ್ದು ಬರೋದಿಲ್ಲ, ಸ್ಟಿಕ್ ಆಗಿರ್ತದೆ ಕಾವಲಿಗೆ. ಅದಕ್ಕೆ ಹದ ತೆಂಗಿನಕಾಯಿಯನ್ನು ಹಾಕಿ, ಮತ್ತು ಹಿಟ್ಟು ಕೂಡ ಅಷ್ಟೇ, ತುಂಬ ತರತರಿಯಾಗಿ ರುಬ್ಬೋದು ಅಲ್ಲ, ತುಂಬ ನೈಸಾಗಿ ಕೂಡ ರುಬ್ಬುವಂಥದ್ದಲ್ಲ. ನಾನು ಸ್ವಲ್ಪ ನೋಡಿ ಇಷ್ಟು ಹದ, ಸ್ವಲ್ಪ ಮೀಡಿಯಮ್, ಇಷ್ಟು ತರತರಿಯಾಗಿ ರುಬ್ಕೊಳ್ತೇನೆ. ಹಾಗೆ ಇದನ್ನೀಗ ಒಂದು ಪಾತ್ರೆಗೆಲ್ಲವನ್ನು ಕೂಡ ಶಿಫ್ಟ್ ಮಾಡ್ಕೊಳ್ಳುವ. ಹಾಗೆ ನೋಡಿ 1/2 kg ಅಣಬೆಯನ್ನು ಬಿಡಿಸಿದ್ದು ಇಷ್ಟ ಆಗಿದೆ, ಚಂದ ಮಾಡಿ ತೊಳೆದೆಲ್ಲ ಆಗಿದೆ ಹೇಳಿದೆಲ್ಲ. ಹಾಗೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ, ಪ್ರಾರ್ಥನೆ ಹೇಳ್ತಾ ಇದ್ದಾಳೆ. ಇದರಲ್ಲಿ ಸ್ವಲ್ಪ ತೆಗೆದಿಟ್ಟು ರಾತ್ರಿಗೆ ಪುಳಿ ಮುಂಚಿ ಮಾಡಿಯಂತೆ. ಹಾಗೆ ಇದನ್ನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೇನೆ ಇದರಿಂದ. ಹಾಗೆ ಇದಕ್ಕೆ 4 ಈರುಳ್ಳಿಯನ್ನು ಚಾಪರಲ್ಲಿ ಹಾಕಿ ಸಣ್ಣಗೆ ಹೆಚ್ಕೊಳ್ಬೇಕು, ಅಂದರೆ ದೋಸೆ ಅಲ್ವ, ಇಷ್ಟಂದ್ರೂ ಹರಡಲಿಕ್ಕಿರ್ತದೆ ನಾವು. ಹಾಗೆ ಇದನ್ನು ನಾವು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಈರುಳ್ಳಿಯನ್ನು, 4 ಈರುಳ್ಳಿ ಆದರೂ ಬೇಕಾಗ್ತದೆ. ಹಾಗೆ ಇಲ್ಲಿ ಹಿಟ್ಟನ್ನೆಲ್ಲವನ್ನು ಹಾಕಿ, ಮತ್ತು ತುಂಬ ಗಟ್ಟಿಯಾಗಿದ್ದರೆ ಹಿಟ್ಟು 1/2 ಗ್ಲಾಸು 1/4 ಗ್ಲಾಸ್ ನೀರು ಹಾಕಿ ಸ್ವಲ್ಪ ದಪ್ಪ ಹಿಟ್ಟು, ಒಂದು
ದೋಸೆ ಇದು ಉದ್ದಿನ ದೋಸೆ ಎಲ್ಲ ಇರ್ತದಲ್ಲ ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕು ಹಿಟ್ಟನ್ನು. ಇವಾಗ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಟೈಮಲ್ಲಿ ಕೂಡ ಉಪ್ಪನ್ನು, ರುಚಿಗೆ ತಕ್ಕ ಉಪ್ಪನ್ನು ನೋಡಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಕಡಿಮೆ ಅನಿಸಿತು, ಈಗ ಸ್ವಲ್ಪ ಪೌಡರನ್ನು ಹಾಕ್ತಾ ಇದ್ದೇನೆ, ಸಾಲ್ಟ್ ಪೌಡರ್ ಸಾಲ್ಟ್. ಹಾಗೆ ನೋಡಿ ಹಿಟ್ಟು ನೋಡಿ, ಒಳ್ಳೆ ಪ್ಲಫಿ ಪ್ಲಫಿ ಆಗಿದೆ ಹಿಟ್ಟು ನೋಡಿ. ಒಳ್ಳೆ ಅಣಬೆ ಈರುಳ್ಳಿ ಎಲ್ಲ ಎಷ್ಟು ಕಾಣ್ತಾ ಇದೆ, ಬರೀ ಮಸಾಲೆ ಮಸಾಲೆ ಆಗಲಿಲ್ಲ. ಹಾಗೆ ಅಣಬೆ ಅಣಬೆ ಇದೆ. ಹಿಟ್ಟನ್ನು ರುಬ್ಬಿ ಇಡಲಿಕ್ಕಿಲ್ಲ, ಮಿಕ್ಸ್ ಮಾಡಿದ ಕೂಡಲೇ ದೋಸೆ ಮಾಡುವಂಥದ್ದೇ. ಇವಾಗ ದೋಸೆ ಹೆಂಚಲ್ಲಿ ಇದನ್ನು ಕಾಯಿಸೋಣ. ಈ ಕಡೆಯಿಂದ ದಾಳಿ ತೊವೆ ಮಾಡಿದ್ದೇನೆ, ಇದಕ್ಕೆ ಕಾಂಬಿನೇಷನ್ ಇರಲಿ ಅಂತ ವೈಟ್ ರೈಸ್ ಕೂಡ ಮಾಡಿದ್ದೇನೆ. ಹಾಗೆ ದಾಳಿ ತೋವೆ ಮತ್ತು ಸಣ್ಣ ಪೋಳ ಪರ್ಫೆಕ್ಟ್ ಕಾಂಬಿನೇಷನ್. ಹಾಗೆ ದೋಸೆ ಹೆಂಚಲ್ಲಿ ಸ್ವಲ್ಪ ಎಣ್ಣೆ, ನೀವು ನಾರ್ಮಲ್ ದೋಸೆಗೆ ಯಾವ ಎಣ್ಣೆ ಹಚ್ತಿರೋ ಅದೇ ಅದನ್ನು ಎಣ್ಣೆ ಸವರಿ ಹಾಗೆ ಒಂದು ಸೌಟಲ್ಲಿ ಈ ರೀತಿ ಒಳ್ಳೆ ದೋಸೆ ಹೇಗೆ ಹರಡ್ತೇವೆ ಹಾಗೇ ಹಾಕ್ಕೊಳ್ಬೇಕು. ನೋಡಿ ಒಳ್ಳೆ ತೂತು ತೂತು ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಆಗಲೇ, ಅಂದರೆ ಒಳ್ಳೆ ಸಾಫ್ಟ್ ಆಗಿದೆ ಹಿಟ್ಟು ಅಂತೇಳಿ ಅರ್ಥ. ಹಾಗೆ ಇವಾಗ ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಾಯಿಸ್ಕೊಳ್ಬೇಕು. ತುಂಬ ಹೈ ಫ್ಲೇಮ್ ಒಮ್ಮೆಲೆ ಇಡಬೇಡಿ, ಸೀದೋಗ್ತದೆ. ಹಾಗೆ ಇದು ತಿರುಗಿಸಿ ಅಂದರೆ ಮಗುಚಿ ಹಾಕಬೇಕಾದ್ರೆ ಈ ದೋಸೆಯನ್ನು ಇನ್ನೊಂದು ಸೈಡ್ ತಿರುವಿ ಹಾಕಬೇಕಾದ್ರೆ ಒಂದೆರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಮೇಲುಗಡೆ ಹಾಕಲೇಬೇಕು, ಕಂಪಲ್ಸರಿ ಇದು ಹಾಕಲೇಬೇಕು. ಹಾಗೆ ಇದನ್ನು ಹಾಕಿ ಚಂದ ಮಾಡಿ ಇನ್ನೊಂದು ಸೈಡ್ ಕೂಡ ಕಾಯಿಸ್ಕೊಳ್ಬೇಕು. ಒಳ್ಳೆ ಚರ್ಚರಿ ಬಜ್ಜುಕ ಅಂತ ನಮ್ಮ ಈ ಕೊಂಕಣಿನಲ್ಲಿ ನಾವು ಹೇಳ್ತೇವೆ. ಹಾಗೆ ಚರ್ಚರಿ ಅಂದರೆ ಒಳ್ಳೆ ರೋಸ್ಟ್ ಆಗಿದ್ರೇ ಅದು ಚೆನ್ನಾಗಿರುವಂಥದ್ದು. ಹಾಗೆ ಬಿಸಿ ಬಿಸಿ ವೈಟ್ ರೈಸ್, ಹಾಗೆ ಮನೆಯಲ್ಲಿ ದಾಲ್ ಮಾಡೋದು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೇನೆ. ಫಂಕ್ಷನ್ಸಲ್ಲೆಲ್ಲ ದಪ್ಪ ದಾಳಿ ತೊವೆ ಇರ್ತದಲ್ಲ, ಹಾಗೆ ತೆಳ್ಳಗಿನ ದಾಳಿ ತೊವೆ ಜೊತೆಗೆ ಬಿಸಿ ಬಿಸಿಯಾದ ಇವಾಗ ಮಶ್ರೂಮ್ ಈ ಕಲ್ಲು ಅಣಬೆಯ ಒಂದು ಸಣ್ಣ ಪೋಳು ರೆಡಿಯಾಗಿದೆ. ಊಟ ಮಾಡಲಿಕ್ಕಂತೂ ಕಾಯ್ತಾ ಇದ್ದೇನೆ. ಫ್ರೆಂಡ್ಸ್, ಕೆಲವರು ಅಣಬೆಯನ್ನು ತಂದು ಬಿಡಿಸಿ ಸ್ಟೋರ್ ಮಾಡಿರ್ತಾರೆ ಫ್ರೀಜರಲ್ಲಿ, ಅಂದರೆ ಅದನ್ನು ಬೇಯಿಸಿ ಉಪ್ಪು ಹಾಕಿ ಬೇಯಿಸ್ತಾರೆ, ಕೆಲವರು ಉಪ್ಪು ಹಾಕದೆ ಕೂಡ ಬೇಯಿಸ್ತಾರೆ. ಅದನ್ನು ಬೇಯಿಸಿ ಒಂದು ಡಬ್ಬದಲ್ಲಿ ಹಾಕಿ ಹಾಗೆಯೇ ಫ್ರೀಜರಲ್ಲಿ ಒಂದು 6 ತಿಂಗಳು, ಕೆಲವರು 1 ವರ್ಷ ಕೂಡ ಇಡ್ತಾರೆ ಫ್ರೀಜರಲ್ಲಿ. 1-2 ತಿಂಗಳಿಗಾದರೆ ನಾನು ಅಣಬೆಯನ್ನು ಬಿಡಿಸಿ ಅದನ್ನು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಆಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನಾರ್ಮಲ್ ಫ್ರಿಡ್ಜಲ್ಲಿ ಹೀಗೆ ಇಡ್ತೇನೆ, ರೆಫ್ರಿಜರೇಟರ್ ಅಂದರೆ ಫ್ರೀಜರಲ್ಲಿ ಇಡುವುದಿಲ್ಲ. ಫ್ರೆಂಡ್ಸ್, ಈ ಕಡೆಯಿಂದ ನನ್ನ ಅಮ್ಮ ನನಗೆ ಪತ್ರೊಡೆ ಮಾಡಿ ಕಳಿಸಿದ್ದಾರೆ ಊಟಕ್ಕೆ. ಬಿಸಿ ಬಿಸಿ ಪತ್ರೊಡೆ ಕೂಡ ಇದೆ. ಈ ಪತ್ರೊಡೆ ಅಂತೂ ನಮ್ಮ ಕೊಂಕಣಿ ಡೆಲಿಕಸಿ ಅಡುಗೆ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ ಅಂತೂ ತಿಂದರೆ ಮಸ್ತ್ ಆಗಿರ್ತದೆ. ಪತ್ರೊಡೆ ಅಂದರೆ ಪತ್ರೊಡೆ ಭಾರಿ ಒಳ್ಳೆಯದಾಗ್ತದೆ ಕೊಬ್ಬರಿ ಎಣ್ಣೆ ಹಾಕಿ ತಿಂದರೆ. ನೋಡಿ ಇಲ್ಲಿ ಇವಾಗ ಮಕ್ಕಳಿಗಂತ ಸಣ್ಣ ಸಣ್ಣ ಪೋಳೆಯನ್ನು ಮಾಡಿದ್ದೇನೆ, ಅದಕ್ಕೆ ಕೂಡ ಹಾಗೆ ತಿರುಗಿಸಿ ಹಾಕಬೇಕಾದ್ರೆ ಈ ರೀತಿ ನಾನು ಕೊಬ್ಬರಿ ಎಣ್ಣೆನ ಒಂಚೂರು ಹಾಕಿ ಆಮೇಲೆ ಇನ್ನೊಂದು ಸೈಡ್ ಉಲ್ಟ ಮಾಡಿ ಈ ರೀತಿ ಇನ್ನೊಂದು ಸೈಡ್ ಇನ್ನೊಂದು ಬದಿ ಕೂಡ ಕಾಯಿಸಲಿಕ್ಕೆ ಹಾಕ್ತಾ ಇದ್ದೇನೆ. ಒಳ್ಳೆ ರೋಸ್ಟ್ ಆಗಿ, ಅದು ತುಂಬ ರೋಸ್ಟ್ ಅಂದರೆ ಕಪ್ಪು ಕಪ್ಪಾಗುವಂಥದ್ದಲ್ಲ, ಅದು ಒಳ್ಳೆ ಸ್ವಲ್ಪ ಬೇಯಬೇಕು. ಮತ್ತು ನೋಡಿ ಹಿಟ್ಟು ಹಾಕಿದ ತಕ್ಷಣ ಹಿಟ್ಟು ಎಷ್ಟು ಒಳ್ಳೆಯದಾಗಿದೆ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗ್ತದೆ. ಅದು ಉಬ್ಬಿ ಬರ್ತಾ ಇದೆ ದೋಸೆ, ಆಯಿತಾ, ಅದರಲ್ಲೇ ಗೊತ್ತಾಗ್ತದೆ ಸಣ್ಣ ಪೋಳಿಗೆ ಎಷ್ಟು ಲಾಯ್ಕ್ ಆಗಿದೆ ಅಂತೇಳಿ. ಹಾಗೆ ನಾನು ಊಟ ಮಾಡಿ ಬರ್ತೇನೆ ಈಗ. ಭಾರಿ ಲೈಕ್ ಸಣ್ಣ ಪೋಳ, ಸೂಪರ್ ಅಲ್ಲ ಸಣ್ಣ ಪೋಳ, ಮಣ್ಣ ಜಬರ್ತನ ಕುರಿಯತ್ತ, ಭಾರಿ ಲೈಕ್ ಫ್ರೆಂಡ್ಸ್, ಸಕ್ಕದಾಗಿದೆ. ಹಾಗೆ ದಾಳಿ ತೋವೆ, ಸಣ್ಣ ಪೋಳೆ, ಹಾಗೆ ವೈಟ್ ರೈಸ್ ಮತ್ತೆ ಪತ್ರಡೆ ಕೂಡ ಉಂಟು. ಊಟ ಅಂತೂ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು. ಸಕ್ಕದಾದ ಒಂದು ಊಟ ಇವತ್ತು, ಭಾರಿ ಒಳ್ಳೆ ಊಟ. ಹೊರಗಂತೂ ಜೋರಾಗಿ ಮಳೆ ಬರ್ತಾ ಉಂಟು, ಹಾಗೆ ನಂಗೆ ಭಾರಿ ಖುಷಿ ಆಗ್ತಾ ಉಂಟು ಇಲ್ಲಿ ಊಟ ಮಾಡ್ಲಿಕ್ಕೆ. ಫಸ್ಟ್ ಕ್ಲಾಸ್ ಆದ ಸಣ್ಣ ಪೋಳೆ, ಯಾರು ಉಂಟು ಯಾರಿಲ್ಲ, ಎಷ್ಟು ರುಚಿ. ಅಳಂಬೆ ಅಂಬಟ್ ಮಾಡುದು, ಸಣ್ಣ ಒಕ್ಕಲಿ ಮಾಡುದು, ಹುಳಿ ಮುಂಚಿ ಮಾಡುದು, ಎಲ್ಲ ಜಿ ಎಸ್ ಬಿ ಸಾಧಾರಣ ಗೊತ್ತು. ಆದ್ರೆ ಸಣ್ಣ ಪೋಳೆ ಕೂಡ ಮಾಡ್ತಾರೆ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ನೀವು ಈ ಸಣ್ಣ ಪೋಳೆ ರೆಸಿಪಿಯನ್ನು ಒಮ್ಮೆ ಮಾಡಿ ನೋಡಿ, ತುಂಬಾನೇ ಸಖತ್ತಾಗಿದೆ. ಬಾರಿಲ್ಲ ಅಳಂಬೆ ಅಂತೂ, ಈ ಪೊಳೆ ಅಳಂಬೆ ಹೊಟ್ಟಾಯ್ತು ದುಃಖ ಅನ್ನೋದೆಲ್ಲ ಕೂಡ, ಹೊಟ್ಟೆ ನೋವಾಗದಿದ್ರೆ ಸಾಕು. ಆಯ್ತು, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಹಾಗೆ ಅವೆಲ್ಲ ವಿಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು, ಟೇಕ್ ಕೇರ್. ದೊಡ್ಡಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ ಅಳಂಬೆ ಸಣ್ಣ ಪೋಳು, ಅಣಬೆಯ ಸಣ್ಣ ಪೋಳು ತುಂಬಾ ಒಳ್ಳೇದಾಗಿದೆ. ಅಳಬೆ ಸಣ್ಣ ಪೋಳು ಒಳ್ಳೆ ಆಗಿದೆ ಅಲ್ಲ, ಒಳ್ಳೇದಾಗಿದೆ. ಕ್ಯಾಬೇಜ್ ಸಣ್ಣ ಪೋಳಗಿಂತಲೂ ಇದು ಭಾರಿ ಚಂದ ಆಗಿದೆ ಅಲ್ಲ. ಸೂಪರ್ ಆಗಿದೆ ಫ್ರೆಂಡ್ಸ್, ನೋಡಿದ್ರಲ್ವಾ? ರುಚಿ ರುಚಿಯಾದ ಗರಿಗರಿಯಾದ ಹಾಗೆ ಅದ್ಭುತವಾದಂಥ ಅಣಬೆ ಸಣ್ಣ ಪೋಳು. ಖಂಡಿತ ಈ ಸಲ ಅಣಬೆ ತಂದರೆ ಒಂದು ಸ್ವಲ್ಪ ಆದರೂ ಅದರಲ್ಲಿ ಇಟ್ಟುಬಿಟ್ಟು ಸಣ್ಣ ಪೋಳು ಮಾಡಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.
ಮಾಡಿ.